ರಾಜಾಜಿ ನಗರದ ಡಿ ಬ್ಲಾಕ್ ಸಮೀಪದ ಸಮಾಜ ಸೇವಾ ಕೇಂದ್ರ ಶಾಲೆಯ ಆವರಣದಲ್ಲಿ ಇದ್ದೀವಿ. ಇಲ್ಲಿ ಎಸ್ಪಿವೈಎಸ್ಎಸ್ ಅವರು ಆಯೋಜಿಸಿರುವ ಉಚಿತ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಶಿಬಿರಕ್ಕೆ ಅನೇಕ ಜನರು ಪಾಲ್ಗೊಂಡು ಉಚಿತ ತರಬೇತಿಯನ್ನ ಪಡೆಯುತ್ತಾರೆ. ನಮ್ಮದು ಮಲ್ಲೇಶ್ವರಂ ಉಪನಗರದಿಂದ ಈ ಸಮಿತಿಯಿಂದ ನಾವು ಒಂದು ಯೋಗ ಕ್ಲಾಸ್ ಅನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ನಮ್ಮಲ್ಲಿ ಒಂದು ಇಲ್ಲಿ ಶುರು ಮಾಡಿ 2 ವರ್ಷ ಆಯಿತು. ನಾವು ಇದನ್ನು ಅಭ್ಯಾಸ ಮಾಡಿಸ್ತಾ ಇದ್ದು ಒಂದು 7 ವರ್ಷದಿಂದ ಈ ಸೇವೆ ಮಾಡಿಸ್ತಾ ಇದ್ದೀವಿ. ನಮ್ಮದು ಉಚಿತ ಸೇವೆ ಇರುತ್ತೆ. ಅದನ್ನು ನಾವು ಒಂದು 7 ವರ್ಷದಿಂದ ಮಾಡ್ತಾ ಇದ್ದೀವಿ, ಕಲಿತಾ ಕಲಿಸ್ತಾ ಇದ್ದೀವಿ. ದಿನ ನಾವು ಯೋಗ ಆಸನಗಳು ಪ್ರಾಣಾಯಾಮ ಎಲ್ಲ ದೇವತೆಗಳ ನಮಸ್ಕಾರಗಳನ್ನು ಮಾಡಿಸ್ತೀವಿ. ಇಲ್ಲಿ ಬರೋದ್ರಿಂದ ಒಂದು ರೀತಿ ಎಲ್ಲರೂ ಸೇರ್ಕೊಂಡು ಇಲ್ಲಿ ಮಾಡಿ ಪ್ರತಿಯೊಬ್ಬರು ಇಲ್ಲಿ ನಮ್ಮ ಸಮಿತಿಯಲ್ಲಿ ಹೇಗಿದೆ ಅಂದರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ಏನಾದರೂ ಒಂದು ಸಾಧನೆಯನ್ನು ಮಾಡ್ಬೋದು ಅನ್ನೋ ಒಂದು ಉದ್ದೇಶನೇ ಮೇನ್ ಇರೋದು. ನಮ್ಮ ದೇಶವನ್ನು ಎಲ್ಲರೂ ಒಗ್ಗಟ್ಟಾಗೇ ಇರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಇಲ್ಲಿ ಬೆಳಗ್ಗೆ 5:45 7 ಗಂಟೆಯ ತನಕ ಮತ್ತು ಸಂಜೆ 5:15 6:15 ತನಕ ಉಚಿತವಾಗಿ ಯೋಗ ತರಬೇತಿಯನ್ನು ನೀಡಲಾಗುತ್ತೆ. ಇಲ್ಲಿ ಅನೇಕ ಜನರು ತಮ್ಮ ಜೀವನ ಮತ್ತು ಜೀವನ ಶೈಲಿಯನ್ನ ಉತ್ತಮಗೊಳಿಸಿಕೊಳ್ಳೋದಕ್ಕೆ ಹೆಚ್ಚಾಗಿ ಪಾಲ್ಗೊಳ್ತಾರೆ. ನಾನು ಒಂದು 2.5 ವರ್ಷದಿಂದ ಮಾಡ್ತಾ ಇದ್ದೀನಿ, ಯೋಗ ಮಾಡ್ತಾ ಇದ್ದೀನಿ. ಫಸ್ಟ್ ನನಗೆ ಕಾಲು ಮಂಡಿ ನೋವು ಶುರುವಾಯಿತು. ಆ ಮಂಡಿ ನೋವುಗೋಸ್ಕರ ಬಂದು ಸೇರಿಕೊಂಡೆ. ಮತ್ತು ನನಗೆ ವೀಸಿಂಗು ಥೈರಾಯ್ಡು ತುಂಬಾ ಜಾಸ್ತಿ, ಸುಮಾರು ಒಂದು 25 ವರ್ಷ ಮುಂಚೆಯಿಂದನೂ ಇತ್ತು. ಈ ಮಾಡಿದಾಗ್ಲಿಂದನೂ ಇವಾಗ ಮಂಡಿ ನೋವೆಲ್ಲ ಹೋಗಿದೆ. ನಮ್ಮ ಎಸ್ ಪಿ ವೈಸಸ್ರಿಂದ ಒಂದು 2-3 ತಿಂಗಳು ಒಂದು 6 ತಿಂಗಳು ಒಂದು ಸತಿ ಟ್ರೆಕ್ಕಿಂಗ್ ಅಂತ ಹಾಕ್ತಾರೆ. ಮೊದಲು ಮೆಟ್ಲು ಹತ್ತಕ್ಕಾಗ್ತಿರ್ಲಿಲ್ಲ, ಈಗ ಟ್ರೆಕ್ಕಿಂಗ್ ಹಾಕಿ ಫುಲ್ಲು ಮಾಕ್ಲಿದುರ್ಗಕ್ಕೆ ಹಾಕಿದ್ರು, ಫುಲ್ಲು ಬೆಟ್ಟ ಹತ್ತಕ್ಕಾಯಿತು. ನಾನು ಬರ್ತಾಯಿದ್ದು 1 ವರ್ಷ ಒಂದೆಲ್ಲ 3 ತಿಂಗಳಾಯಿತು. ನನಗೆ ಅರ್ಧ ತಲೆನೋವು ಇತ್ತು ತುಂಬಾ, ಅಂದರೆ 15 ಡೇಸ್ಗೆ ಒಂದು ಸತಿಗೆ 15 ದಿವ್ಸಕ್ಕೆ ಒಂದು ಸತಿಗೆ ಬಂದೇ ಬರ್ತಿತ್ತದು. ಇಲ್ಲಿ ಬರ್ತಾ ಬರ್ತಾ 1-2 ತಿಂಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ನಾನು ರೆಗ್ಯುಲರಾಗಿ ಬರ್ತಾಯಿದ್ದೀನಿ. ಮತ್ತು ಮಾನಸಿಕವಾಗಿ ತುಂಬಾ ನಮಗೆ ಒಂಥರ ಗೃಹಿಣಿಯರೆಲ್ಲ, ನಾನು ಗೃಹಿಣಿ, ನಾನು ಮನೆಯಲ್ಲೆಲ್ಲ ತುಂಬ ಒಂದೊಂದು ಸತಿ ಪ್ರಾಬ್ಲಮ್ ಆಗ್ತಿತ್ತು, ಸಮಸ್ಯೆಗಳಾಗ್ತಿತ್ತು. ಇಲ್ಲಿ ಬರೋದರಿಂದ ಇವರು ಪೂರ್ತಿ ಯೋಗ ಹೇಳ್ಕೊಡ್ತಾರೆ, ಮೆಡಿಟೇಷನ್ ಹೇಳ್ಕೊಡ್ತಾರೆ, ಪ್ರಾಣಾಯಾಮ ಹೇಳ್ಕೊಡ್ತಾರೆ, ಯೋಗಾಸನಗಳನ್ನು ಹೇಳ್ಕೊಡ್ತಾರೆ. ನಾವು 1 ವರ್ಷದಿಂದ ಇಲ್ಲಿ ಯೋಗ ಕ್ಲಾಸಿಗೆ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನನಗೆ ಬ್ಯಾಕ್ ಪೇಯ್ನು, ಕಾಲು ನೋವು ಎಲ್ಲ ಇತ್ತು, ಈಗ ಎಲ್ಲ ಚೆನ್ನಾಗಿ ಆರಾಮಾಗಿದ್ದೀವಿ. ಮತ್ತು ತುಂಬ ನಮಗೆ 5 ಗಂಟೆ ಆಯಿತು ಅಂದಿದ ತಕ್ಷಣ ನಮಗೆ ಇಲ್ಲಿ ಬರಬೇಕು ಒಂಥರ ಖುಷಿ ಇದೆ. ಯೋಗ ಮೇಡಮ್ಮು ಸರ್ರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಸರ್. ನಮಗೆ ಮೈಯೆಲ್ಲ ಹೆಲ್ತಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಆರಾಮಿದೆ, ಚೆನ್ನಾಗಿ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಎಕ್ಸಸೈಸ್ಗಳು ಮಾಡ್ತಾ ಇದ್ದೀವಿ. ಪತಂಜಲಿ ಅವರು ತುಂಬ ನಮಗೆ ಒಳ್ಳೆಯ ಒಂದು ಇದನ್ನು ಮಾಡಿದ್ದಾರೆ. 6 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ತುಂಬ ಕಾಲು ನೋವು ಇತ್ತು, ತುಂಬ ಅಂದರೆ ತುಂಬ, ಕೆಳಗಡೆ ಕೂತ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾ ಇತ್ತು. ನಾನಿದು ಸಂಸ್ಕಾರ ಸಂಘಟನೆ ಸೇವೆ ಅಂತ ಈ ಯೋಗ SPYSS ಅಂತ ಹೇಳ್ತೀವಿ. ಇದನ್ನು ಈ ಯೋಗಕ್ಕೆ ನಾವು ಸೇರ್ಕೊಂಡಾಗಿಂದ ನನಗೆ ತುಂಬ ಆರೋಗ್ಯ ಇಂಪ್ರೂವ್ ಆಗಿದೆ. ನಾನು ನಾವು ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಆಗುತ್ತೆ, ಜೊತೆಗೆ ಹೇಳ್ಕೊಡೋದ್ರಿಂದ ಬೇರೆಯವ್ರಿಗೂ ಅದನ್ನು ಹೇಳ್ಕೊಟ್ಟು ಅವರನ್ನು ಸಹ ಆರೋಗ್ಯವಂತರನ್ನಾಗಿ ಮಾಡಿ ಮುಂದೆ ಅವರು ಅದರಲ್ಲಿ ಉತ್ಸಾಹ ತೋರಿಸಿ ಅವರು ಹೇಳ್ಕೊಡೋಕ್ಕೆ ಅವರನ್ನು ಯೋಗ್ಯರನ್ನಾಗಿ ಮಾಡಿ ಅವರಿಗೂ ಸಹ ನಾವೇನಾದರೂ ಜಗದ ಅವಕಾಶಗಳು ಸಿಕ್ಕರೆ ನಾವು ಅವರನ್ನು ಇಲ್ಲಿ ಶಿಕ್ಷಕರನ್ನಾಗಿ ಮಾಡಿ ಮುಂದುವರಿಸ. ಇಲ್ಲಿ ಜನರು ಹೇಗೆ ಉಚಿತ ಯೋಗ ತರಬೇತಿಯಲ್ಲಿ ಪಾಲ್ಗೊಂಡು ತಮ್ಮ ಜೀವನ ಮತ್ತು ಜೀವನ ಶೈಲಿಯನ್ನ ಯೋಗಾಭ್ಯಾಸದಿಂದ ವೃದ್ಧಿಗೊಳಿಸುತ್ತಿದ್ದಾರೆ ಅಂತ ಹೆಲ್ತ್ ಬ್ಯೂರೋ ಧನಂಜಯ್ ಕೆ, ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.